ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಶಿರಗೂರು ಗ್ರಾಮಗಳಿಗೆ ಜಲಜೀವನ ಮಿಷನ್ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಪಿ ರಾಜು. ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಪರಮಾನಂದವಾಡಿ ಹಾಗೂ ಶಿರಗೂರು ಗ್ರಾಮಗಳಿಗೆ ಮನೆ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಗೆ ಶಾಸಕರಾದ ಪಿ ರಾಜು ಚಾಲನೆ ನೀಡಿದರು. ದೇಶದ ಪ್ರಧಾನಿಗಳಾದ ಮೋದಿಜಿಯವರು ಪ್ರತಿ ಗ್ರಾಮಗಳ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಅವರ ಕನಸಿನ ಜಲಜೀವನ ಮಿಷನ್ ಮನೆ ಮನೆಗೆ ಗಂಗೆ ಎಂಬ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಕುಡ್ಚಿ ಕ್ಷೇತ್ರದ ಪರಮಾನಂದವಾಡಿಯ 1040 ಮನೆಗಳಿಗೆ, ಶಿರಗೂರು ಗ್ರಾಮದ ಶಿರಗೂರಿನ 688 ಮನೆಗಳಿಗೆ ಹಾಗೂ ಹಾಲ್ ಶಿರಗೂರು ಭಾಗದ 650 ಮನೆಗಳಿಗೆ ಸುಮಾರು 4 ಕೋಟಿಗೂ ಹೆಚ್ಚಿನ ಮೊತ್ತದ ಕುಡಿಯುವ ನೀರು ಜಲಜೀವನ್ ಮಿಷನ್ ಯೋಜನೆಗೆ ಶಾಸಕರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಿರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲಗೌಡ ಪಾಟೀಲ್, ಕಿರಿಯ ಅಭಿಯಂತರ ಎಸ್ ಎಸ್ ಕಂದಗಲ್, ಗುತ್ತಿಗೆದಾರ ಸದಾಶಿವ ದಳವಾಯಿ, ಹಾಲಪ್ಪ ಗಾಳಿ, ಯುವರಾಜ್ ಯಾದವ್, ಪದ್ಮಣ್ಣ ಮಿರ್ಜೆ, ಶ್ರೀಧರ್ ಮೂಡಲ್ಗಿ, ದಿಲೀಪ್ ಗಂಡೋಸಿ, ಸಲೀಮುಲ್ಲಾ, ಸಿದ್ದು ದಳವಾಯಿ, ಶಮಶುದ್ದೀನ್ ಕತೀಬ್, ಮುರುಗಪ್ಪ ದಳವಾಯಿ, ರಮೇಶ್ ಪೂಜಾರಿ, ಚಿದಾನಂದ ಪಟ್ಟನ್ಕುಡಿ, ಹಾಲು ಭಜಂತ್ರಿ, ರಫಿಕ್ ತಾಂಬೊಳೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊಳಚೆ ನೀರು ಹೋಗಲಿಕ್ಕೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ, ಅದರಿಂದ ಭಾಳ ತೊಂದರೆ ಆಗಿತ್ತು. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದೇ ರೀತಿ ಪರಮಾನಂದವಾಡಿ ಶಿರಗೂರು ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ಮನೆಗೆ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡುವಂತಹ ಜಲ ನಿರ್ಮಲ ಜಲ ಜೀವನ್ ಮಿಷನ್ ಅಡಿಯಲ್ಲಿ ALSR ಟ್ಯಾಂಕ್ಗಳನ್ನು ಕಟ್ಟುವಂಥದ್ದು, ನೀರನ್ನು ಶುದ್ಧೀಕರಿಸುವಂಥದ್ದು ಮತ್ತು ಮನೆ ಮನೆಗೆ ಕೊಡುವಂಥದ್ದು, ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ.